ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪ್ರಾರ್ಥನೆ ಒಂದು ವಿಶೇಷ ಸೌಭಾಗ್ಯ ರೇ ಪ್ರಿನ್ಸ್ ಪುಟ ಫೈವ್ ಟೂ ಒನ್ ಪುಟದ ಸಂಖ್ಯೆ ಅರವತ್ತ ಐದು ಸ್ವಸ್ಥ ವಾಕ್ಯಗಳ ಒಂದು ಸ್ವರೂಪ ತನ್ನ ಶಿಷ್ಯರ ಕೋರಿಕೆಗೆ ಸ್ಪಂದಿಸುವವನಾಗಿ ಏಸುವು ಸೂಕ್ತವಾದ ಪ್ರಾರ್ಥನೆಗೆ ಒಂದು ಮಾದರಿಯನ್ನು ನೀಡಿದನು ನಾವು ಅದರ ಸಂಕ್ಷಿಪ್ತತೆ ಸರಳತೆ ವಿಷಯ ಸ್ಪಷ್ಟತೆ ಮತ್ತು ಕ್ರಮಬದ್ಧತೆಗಳನ್ನು ಗಮನಿಸುವವರಾಗಿದ್ದೇವೆ ಒಂದು ಅದು ಒಂದು ಸುತ್ತಿಗೆ ಸಂಬಂಧಿಸಿದಾಗಿಯೂ ಮತ್ತು ನಾವು ಒಬ್ಬ ತಂದೆಯ ಬಳಿಗೆ ಬರುವ ಮಕ್ಕಳಿದ್ದೇವೆಂಬ ಮಕ್ಕಳಂತಿದ್ದೇವೆಂಬ ಕೋರಿಕೆಯಿಂದ ಆರಂಭಗೊಳ್ಳುತ್ತದೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಪರಿಶುದ್ಧತೆಯಿಂದ ಭೂಷಿತವಾಗಿ ಗೌರವಿಸಲ್ಪಡಲಿ ದೇವರ ಹೆಸರೆಂಬುವುದು ಆತನ ಗುಣಲಕ್ಷಣ ಆತನ ರಾಜ್ಯ ಆತನ ವ್ಯಕ್ತಿತ್ವಗಳನ್ನು ಪ್ರತಿನಿಧಿಸುವುದು ಹೀಗಿರಲು ಮೊಟ್ಟ ಮೊದಲನೆಯದಾಗಿ ನಮ್ಮ ದಿವ್ಯ ಸೃಷ್ಟಿಕರ್ತನಿಗೆ ಘನತೆ ಗೌರವ ಭಯ ಭಕ್ತಿ ಪ್ರಭುತ್ವ ಪ್ರಭಾವ ಮಹಿಮೆಗಳನ್ನು ಕೂಡಿಸಿ ಹೇಳುವವರಾಗಿದ್ದೇವೆ ನಮ್ಮ ನಿರ್ಮಾಣಿಕನನ್ನು ಆತನು ನೇಮಿಸಿದ ಒಂದು ರೀತಿಯಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಯೆಂದು ಕರೆಯಲು ಉಲ್ಲಾಸಿಸುವವರಾಗಿದ್ದೇವೆ ಎರಡು ಅನಂತರ ಈ ಕ್ರಮದಲ್ಲಿ ಆತನ ದೈವಿಕವಾದ ಆಳ್ವಿಕೆ ಮತ್ತು ಅಧಿಕಾರಗಳನ್ನು ಅಂಗೀಕರಿಸುವವರಾಗಿದ್ದೇವೆ ಇದರ ಅರ್ಥವೆಂದರೆ ನಮ್ಮ ಹೃದಯಗಳನ್ನು ದೇವರ ಚಿತ್ತಕ್ಕೆ ಅಧೀನ ಮಾಡಿ ದುಃಖ ಸಂತೋಷಗಳಲ್ಲಿಯೂ ನೋವು ನಲಿವುಗಳಲ್ಲಿಯೂ ಜೀವ ಮರಣಗಳಲ್ಲಿಯೂ ನಾವು ದೈವ ಅಧಿಕಾರ ಮತ್ತು ವಾಗ್ದಾನಗಳಲ್ಲಿ ಭರವಸೆಯನ್ನು ವ್ಯಕ್ತಪಡಿಸಿ ಅಂತ್ಯದಲ್ಲಿ ದೇವರ ಚಿತ್ತವು ಈಗ ಪರಲೋಕದಲ್ಲಿ ನೆರ ನೆರವೇರುವಂತೆ ನೆರವೇರುತ್ತಿರುವಂತೆ ಭೂಲೋಕದಲ್ಲಿಯೂ ಅಂತ್ಯದವರೆಗೂ ಸಂಪೂರ್ಣವಾಗಿಯೂ ನೆರವೇರಲೆಂದು ಅರಿಕೆ ಮಾಡುವವರಾಗಿದ್ದೇವೆ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋ ಭೂಲೋಕದಲ್ಲಿಯೂ ನೆರವೇರಲಿ ಇದರಲ್ಲಿ ನಾವು ಮೆಸ್ಸಿಯನ ರಾಜ್ಯ ಬರುವುದನ್ನು ಅಂಗೀಕರಿಸಿ ಮತ್ತು ನಾವು ನಂಬಿಗಸ್ಥರಾಗಿದ್ದಲ್ಲಿ ಕರ್ತನ ಮಹಿಮಾ ಆಸನದಲ್ಲಿ ಆತನೊಡನೆ ಕುಳಿತು ಮಾನವರಲ್ಲಿ ಇಚ್ಛಾಪೂರ್ವಕವಾಗಿ ವಿಧೇಯರಾಗುವವರಲ್ಲಿ ನೂತನ ಸ್ವಭಾವವನ್ನು ಮಾಡಲು ದೈವಿಕ ಶಕ್ತಿ ಮತ್ತು ಕರುಣೆಯ ಮೂಲಕವಾದ ಆಶೀರ್ವಾದವನ್ನು ದಯಪಾಲಿಸುವುದರಲ್ಲಿ ಆತನೊಡನೆ ಸಹಕಾರಿಗಳಾಗುವ ನಿರೀಕ್ಷೆಯನ್ನು ಪರೋಕ್ಷವಾಗಿ ವ್ಯಕ್ತಪಡಿಸುವವರಾಗಿದ್ದೇವೆ